ಅವರು ಹಾಗಿದ್ದಾರೆ, ಇವರು ಹೇಗಿದ್ದಾರೆ ಎನ್ನುವ ಬದಲು ನಾನು ಹೇಗಿರಬೇಕು ಎನ್ನುವುದು ಮೊದಲು ನೀನು ತಿಳಿದುಕೋ. ಜನರು ಬಣ್ಣವನ್ನು ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಎಚ್ಚರವಿರಲಿ. ಜೇಬಿನಲ್ಲಿ ಬಡತನವಿರಬಹುದು, ಆದರೆ ಎದೆಯಲ್ಲಿ ಆತ್ಮಗೌರವ, ಪ್ರಾಮಾಣಿಕತೆ ಹಾಗೂ ಬಾಳಿನಲ್ಲಿ ಬದುಕಿ ತೋರಿಸುತ್ತೇನೆ ಎನ್ನುವ ಹಠವಿರಬೇಕು. ಜೀವನ ಎಂಬ ತರಗತಿಯಲ್ಲಿ ಗಂಟೆಗೊಂದು ಪಾಠ, ನಿಮಿಷಕ್ಕೊಂದು ಅನುಭವ. ಜನರು ನಿಮ್ಮನ್ನು ನೇರವಾಗಿ ಸೋಲಿಸುವುದನ್ನು ಬಿಟ್ಟು ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಎಂದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಸಾಮರ್ಥ್ಯ ಅತ್ಯುತ್ತಮ ಗುಣಮಟ್ಟದಲ್ಲಿ ಇದೆ ಎಂದು ಅರ್ಥ. ಅವಶ್ಯಕತೆ ಮುಗಿದ ಮೇಲೆ ಸ್ವಂತ ಆತ್ಮವೇ ನಮ್ಮ ದೇಹದಲ್ಲಿ ಇರುವುದಿಲ್ಲ. ಅಂದಮೇಲೆ ಬೇರೆ ಮನುಷ್ಯರು ಇರ್ತಾರೆ ಅಂದುಕೊಳ್ಳುವುದು ಒಂದು ದೊಡ್ಡ ಕನಸು. ಬಿಟ್ಟು ಹೋದ ಸಂಬಂಧಗಳನ್ನು ಮತ್ತೆ ಮತ್ತೆ ಪಡೆಯಲು ಪ್ರಯತ್ನಿಸಿದರೆ ಹಳಸಿ ಹೋದ ಅನ್ನವನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಉಂಡಂತಾಗುತ್ತದೆ. ಒಬ್ಬ ವ್ಯಕ್ತಿ ಸತ್ತರೆ ಸತ್ತ ವ್ಯಕ್ತಿಗೆ ಬಿಟ್ಟು ಮತ್ತೆಲ್ಲರಿಗೂ ಗೊತ್ತಾಗುತ್ತದೆ ಅವನ ಸಾವಿನ ಬಗ್ಗೆ. ಆದರೆ ಆ ವ್ಯಕ್ತಿಯ ಮನಸ್ಸು ಸತ್ತರೆ ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ, ಮತ್ತಿನ್ಯಾರಿಗೂ ಗೊತ್ತಾಗುವುದಿಲ್ಲ. ಕಳೆದುಕೊಳ್ಳುವ ಮುನ್ನ ಒಮ್ಮೆ ಯೋಚಿಸು. ಕೋಪ ಅನ್ನೋದು ವೇಗವಾಗಿ ಬಂದು ಒಳ್ಳೆಯತನವನ್ನ ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತದೆ. ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆಯತನವನ್ನ ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ಸತ್ಯಕ್ಕೂ ಹಾಗೂ ಸುಳ್ಳಿಗೂ ಇರುವ ವ್ಯತ್ಯಾಸ ಇಷ್ಟೇ. ಸತ್ಯ ಕೇಳಿದ ತಕ್ಷಣ ಕೋಪ ಬರುತ್ತದೆ, ಸುಳ್ಳು ಕೇಳಿದ ತಕ್ಷಣ ಖುಷಿ ಕೊಡುತ್ತದೆ. ಒಂದು ಮಾತು ನೆನಪಿರಲಿ, ನೀನು ಕೋಟಿ ಜನರನ್ನ ಸಂಪಾದನೆ ಮಾಡು, ಆದರೆ ಕಷ್ಟಕ್ಕಾಗೋದು ಅಪ್ಪ ಅಮ್ಮ ಮಾತ್ರ. ಎಲ್ಲವೂ ಎಲ್ಲರೂ ಕಾಲ ಬಂದಾಗ ಅರ್ಥವಾಗ್ತಾರೆ. ಬೆಳೆಯುವ ಛಲ ಇದ್ದರೆ ಆ ದೇವರೇ ಅವಕಾಶವನ್ನು ನೀಡುತ್ತಾನೆ. ಮುಂದೆ ಏನೇ ಬಂದರೂ ಅದನ್ನ ಎದುರಿಸುವ ಶಕ್ತಿ ಕೊಡುತ್ತಾನೆ. ಒಳ್ಳೆಯ ದಾರಿಯಲ್ಲಿ ನಡೆದರೆ ಮಾತ್ರ ದೇವರು ಇಷ್ಟೆಲ್ಲ ಅವಕಾಶಗಳನ್ನ ನಿಮ್ಮ ಮುಂದೆ ತೆರೆದಿಡುತ್ತಾನೆ. ಮನಸ್ಸಿನ ನೋವು ಅಥವಾ ತೊಂದರೆಗಳನ್ನು ಹೇಳಿಕೊಳ್ಳದ ವ್ಯಕ್ತಿಯು ಹೆಚ್ಚು ಕೋಪಗೊಳ್ಳುತ್ತಾನೆ. ಹೇ ಸೋತ ಹೃದಯಗಳೇ, ಕೇಳಿರಿ, ನಾವು ಅಂದುಕೊಂಡ ಹಾಗೆ ಏನೂ ಆಗೋದಿಲ್ಲ. ಚಿಂತಿಸದಿರು, ಹೆಜ್ಜೆಗಳು ದಾರಿ ತೋರಿಸುತ್ತವೆ, ಕಷ್ಟಗಳು ಗುರಿ ತೋರಿಸುತ್ತವೆ. ಸ್ವಲ್ಪ ನಿಧಾನ ವಹಿಸು, ನಿನ್ನ ಸಮಯ ತುಂಬಾ ಹತ್ತಿರದಲ್ಲೇ ಬರಲಿದೆ. ಸತ್ಯ ಅಸತ್ಯದ ಯುದ್ಧ ನಡೆದಾಗ ಮೊದಲು ಗೆಲ್ಲುವುದು ಅಸತ್ಯನೇ, ಆದರೆ ಕೊನೆಗೆ ಗೆಲ್ಲುವುದು ಸತ್ಯನೇ. ಕಾಯುವ ತಾಳ್ಮೆ ಬೇಕು ಅಷ್ಟೇ. ಮಸಣಕ್ಕೆ ಹೊರಟ ತೇರಿಗೆ ಎಷ್ಟೇ ಹೂವಿಂದ ಅಲಂಕಾರ ಮಾಡಿದರೂ ವ್ಯರ್ಥ. ಹಾಗೆಯೇ ಮನುಷ್ಯತ್ವದ ಅರಿವೇ ಇಲ್ಲದವರಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ವ್ಯರ್ಥ. ನೆನಪಿರಲಿ, ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು. ಭಗವಂತನ ಯೋಜನೆಗಳು ಯಾವಾಗಲೂ ಉತ್ತಮವಾಗಿರುತ್ತವೆ. ಕೆಲವೊಮ್ಮೆ ಆ ಪ್ರಕ್ರಿಯೆಯಿಂದ ನೋವು ಅಥವಾ ಕಷ್ಟವಾಗುತ್ತದೆ, ಆದರೆ ಅದು ನಮಗಾಗಿ ಭಗವಂತ ಮಾಡುವ ಪರಿವರ್ತನಾ ಕಾಲ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಮುಂದೆ ಸುಖ ಕಾಣಬಹುದು. ಒಂದು ವಿಚಾರವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ನಿಮಗಾಗಿ ಏನನ್ನು ಬೇಕಿದ್ದರೂ ಮಾಡಲು ಸಿದ್ಧರಿರುವವರಿಗೆ ನೀವು ಮೋಸ ಮಾಡಿದರೆ ನಿಮಗೆ ನೀವೇ ಮೋಸ ಮಾಡಿಕೊಂಡಂತೆ. ಹೊರಗಿನಿಂದ ಸುಂದರವಾಗಿ ಕಾಣುವ ಎಷ್ಟೋ ಹಣ್ಣುಗಳು ಒಳಗೆ ಕೊಳೆತು ಹೋಗಿರುತ್ತದೆ. ಈ ಗುಣ ಮನುಷ್ಯರಲ್ಲಿ ಕೂಡ ಇರುವುದರಿಂದ ಯಾವುದೇ ವ್ಯಕ್ತಿಯ ಸ್ನೇಹ ಸಂಬಂಧಕ್ಕಿಂತ ಮೊದಲು ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಉತ್ತಮ. ಯಾರನ್ನು ಕೂಡ ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳುವ ಶ್ರಮ ಪಡಬೇಡ. ಅವರಿಗೆ ನಿನ್ನ ಜೀವನದಲ್ಲಿ ಇರಲು ಇಷ್ಟವಿದ್ದರೆ ಅದೆಷ್ಟೇ ಕಷ್ಟಗಳು ಬಂದರೂ ಎದುರಿಸಿ ನಿನ್ನ ಜೊತೆ ಇದ್ದೇ ಇರುತ್ತಾರೆ. ಶ್ರಮಜೀವಿಗಳಿಗೆ ಒಂದು ಚಿಕ್ಕ ಕಿವಿ ಮಾತು, ನೀವು ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಮೇಲೊಬ್ಬ ಖಂಡಿತವಾಗಿಯೂ ನೋಡ್ತಿರ್ತಾನೆ. ಅದಕ್ಕೆ ಪ್ರತಿಫಲವನ್ನ ಸಮಯ ಸಂದರ್ಭ ನೋಡಿ ಕೊಟ್ಟೆ ಕೊಡುತ್ತಾನೆ. ನಿರಾಸೆ ಹೊಂದಬೇಡಿ. ಅವಶ್ಯಕತೆ ಇರೋವರೆಗೂ ತುಂಬಾ ಚೆನ್ನಾಗಿ ಬಳಸಿಕೊಳ್ಳುತ್ತಾರೆ. ಅವಶ್ಯಕತೆ ಮುಗಿತು ಅಂದ್ರೆ ನಾವ್ಯಾರು ಅನ್ನೋದೇ
ಮರೆತು ಬಿಡುತ್ತಾರೆ. ಕೆಲವರು ತುಂಬಾ ಸಭ್ಯರಂತೆ ಮುಖವಾಡ ಹಾಕೊಂಡಿರ್ತಾರೆ, ಆದರೆ ನಿಜವಾದ ರೂಪ ಜನರಿಗೆ ಗೊತ್ತಾಗುತ್ತೆ ಅನ್ನೋ ಭಯಕ್ಕೆ ಬೇರೆಯವರನ್ನೆಲ್ಲ ಕೆಟ್ಟವರು ಅಂತ ಸಮಾಜಕ್ಕೆ ತೋರಿಸ್ತಾ ಬರ್ತಾರೆ. ದುರಂತ ಅಂದ್ರೆ ನಮ್ಮ ಸಮಾಜನೂ ಕೂಡ ಅಂಥವ್ರ ಮಾತನ್ನೇ ನಂಬೋದು. ಯಾರು ಏನಾದರೂ ಹೇಳ್ಕೊಳ್ಳಿ, ನೀವು ಸಮಾಧಾನದಿಂದಿರಿ. ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ದರೂ ಸಾಗರ ಒಣಗುವುದಿಲ್ಲ. ಕಡೆಯದಾಗಿ ಒಂದು ವಿಚಾರ ನೆನಪಿರಲಿ, ಒಬ್ಬರ ಮನಸ್ಸನ್ನು ನೋಯಿಸುವುದು ಸಮುದ್ರಕ್ಕೆ ಕಲ್ಲು ಎಸೆದಷ್ಟೇ ಸುಲಭ, ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಲ್ಲದು ಎಂದು ಎಸೆದವರಿಗೆ ತಿಳಿಯುವುದಿಲ್ಲ.